ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 5ನೇ ತರಗತಿಯ ಕನ್ನಡ ವಿಷಯದ ಮೊದಲನೆಯ ಗದ್ಯವಾಗಿರುವಂಥ ಒಟ್ಟಿಗೆ ಬಾಳುವ ಆನಂದ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಒಟ್ಟಿಗೆ ಬಾಳುವ ಆನಂದ ಎಂಬ ಪಾಠವನ್ನು ನಾವು ಜನಪದ ಕಥೆಯಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ. ಅಂದರೆ ಜನಪದ ಅಂದ್ರೆ ಏನು? ಜನಪದ ಎಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ಜನರ ಬಾಯಿಂದ ಬಾಯಿಗೆ ಅಂದರೆ ತಮ್ಮಷ್ಟೇ ತಾವೇ ಹೇಳಿರುವಂತಹ ಕಥೆಗಳನ್ನು ನಾವು ಇವತ್ತು ಏನು ಹೇಳ್ತಾ ಇದ್ದೀವಿ, ಜನಪದ ಕಥೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಒಟ್ಟಿಗೆ ಬಾಳುವ ಆನಂದ, ಒಟ್ಟಿಗೆ ಅಂದ್ರೆ ಎಲ್ಲರೂ ಸೇರಿ ಒಂದು ಅಂತ ಹೇಳ್ತೀವಿ. ಈ ಪಾಠದ ವಿವರಣೆಗೆ ಹೋಗುವ ಮುಂಚಿತವಾಗಿ ನಾವು ಒಂದು ಸಣ್ಣದಾಗಿರುವ ಕಥೆಗೆ ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ಸುಂದರವಾಗಿರುವಂಥ ಒಂದು ಊರು ಹೇಗೆ ಇತ್ತು? ಒಂದು ಊರು, ಅಲ್ಲಿ ಪಕ್ಕದಲ್ಲಿ ಒಂದು ಸಣ್ಣದಾಗಿರುವಂಥ ಒಂದು ರಸ್ತೆ. ಅಲ್ಲಿ ಒಂದು ಸಾರಿ ಏನಾಗ್ತಪ್ಪ ಅಂತಂದ್ರೆ ಜೋರಾಗಿ ಮಳೆ ಬರ್ತಾ ಇರ್ತತಿ. ಆ ಸಂದರ್ಭದಲ್ಲಿ ಮಳೆ ಬಂದು ಏನಾಗ್ತತಿ, ಈ ಊರಿನ ಬೆಟ್ಟ ಏನಾಗ್ತತಿ, ಮಣ್ಣು ಕೊಚ್ಕೊಂಡು ಹೋಗಿ ಏನ್ ಮಾಡ್ತತಿ, ನದಿಯನ್ನು ಸೇರ್ತತಿ. ಇದರಲ್ಲಿರುವಂತಹ ಒಂದು ಕಲ್ಲು ಬಂದು ರೂವಳಿಗೆ ಸೇರ್ತದೆ. ಆಗ ಜನ ಈ ಕಲ್ಲನ್ನು ಬರ್ತಾರೆ, ನೋಡ್ತಾರೆ, ಸುಮ್ಮನೆ ಹೋಗ್ತಾ ಇರ್ತಾರೆ. ಇದರಿಂದ ಏನ್ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಯಾವೊಬ್ಬರು ಕೂಡ ಯೋಚನೆ ಮಾಡಿರಲಿಲ್ಲ. ಆದ್ರೆ ನಿಮ್ಮ ಹಾಗೆ ಇರುವಂತ ಒಬ್ಬ ವಿದ್ಯಾರ್ಥಿ ನೋಡ್ತಾನೆ, ಈ ಕಲ್ಲಿನಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ, ಹಾಗಾದ್ರೆ ನಾನು ಈ ಕಲ್ಲನ್ನು ಏನ್ ಮಾಡಬೇಕು ಅಂತಂದು ಹೇಳಿ ಪಾಪ ಆ ಸಣ್ಣದಾಗಿರುವಂತಹ ಮಗು ಏನ್ ಮಾಡ್ತಿದ್ರು ಅಂದ್ರೆ ಆ ಕಲ್ಲನ್ನು ತಳ್ತತಿ. ಆದ್ರೆ ಕಲ್ಲು ಇಸ್ಕಾಡದೇ ಇಲ್ಲ, ಅಂದ್ರೆ ಸ್ವಲ್ಪ ಆ ಕಡೆ ಕಡೆ ಹೋದೇ ಇಲ್ಲ, ಮತ್ತೆ ತಳ್ತಾನೆ, ನೋಡ್ತಾನೆ ನೋಡ್ತಾನೆ. ಮತ್ತು ಅದೇ ರೀತಿ ಆಗ್ತದೆ, ಜನ ಹೋಗೋ ಬರೋದೆಲ್ಲ ನೋಡ್ತಾ ಇರ್ತಾರೆ, ಅಯ್ಯೋ ಈ ಮಗು ಏನಾಗಿದೆ ಅಂತ ಹೇಳಿ. ಆನಂತರ ಕೇಳ್ತಾರೆ, ನಿಮ್ಮ ಮಗು ಏನಾಗಿದೆ, ನೀನು ಏನ್ ಮಾಡ್ತಾ ಇದೆಯಾ ಅಂತ. ಏನ್ರಿ, ಅಷ್ಟು ಅರ್ಥ ಆಗಲ್ವಾ ನಿಮಗೆ? ನಾನು ಒಬ್ಬನೇ ಕಲ್ಲನ್ನು ತಳ್ತಾ ಇದ್ದೀನಿ, ಇದರಿಂದ ಎಷ್ಟೆಲ್ಲ ತೊಂದರೆ ಆಗಿದೆ, ನೀವು ಕೂಡ ಬಂದು ಇದನ್ನು ತಳ್ಳಿ, ಒಳ್ಳೇದಾಗ್ತದೆ ಅಂತ ಹೇಳಿದಾಗ ಅವರೆಲ್ಲರೂ ಒಂದು 16 ಜನ ಬಂದು ಆ ಕಲ್ಲನ್ನು ತಳ್ತಾರೆ. ಆಗ ಅದು ಸಲೀಸಾಗಿ ರೋಡಿನಿಂದ ಆ ರಸ್ತೆಯಿಂದ ಪಕ್ಕಕ್ಕೆ ತಳ್ತಾರೆ. ಆಗ ಆ ರಸ್ತೆಯಲ್ಲಿರುವಂತಹ ತೊಂದರೆ, ಆ ಸಮಸ್ಯೆ ಏನಾಗ್ತದೆ, ಪರಿಹಾರ ಸಿಗ್ತದೆ. ಆದ್ರೆ ಇದರಿಂದ ಏನ್ ಗೊತ್ತಾಯ್ತಪ್ಪ ಅಂತಂದ್ರೆ, 1 ಕೈಗಿಂತ 10 ಕೈಗಳು ಒಳ್ಳೆಯದು. ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಬಾಳ್ಬೇಕು ಎಂಬ ಒಂದು ಅಂಶವನ್ನು ಇದರಿಂದ ತಿಳ್ಕೊಂಡಿದ್ದೆವು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವೀಗ ಏನ್ ಮಾಡೋಣ, ಒಟ್ಟಿಗೆ ಬಾಳುವ ಆನಂದ ಎಂಬ ಜನಪದದ ಕಥೆಗೆ ಹೋಗೋಣ. ನಿಮಗೆ ಇರುವಂತ ಮೊದಲನೆಯ ಗದ್ಯ ಒಟ್ಟಿಗೆ ಬಾಳುವ ಆನಂದ. ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಆ ರೈತನ ಹೊಲದಲ್ಲಿ ಏನಿದ್ದಪ್ಪ ಅಂತಂದ್ರೆ ಒಂದು ದೊಡ್ಡದಾಗಿರುವಂತಹ ಬೇವಿನ ಮರ ಇತ್ತು. ಹೆಸರು ರೂಢಿಗೆ ಬರ್ತಾಯಿತು.
ಇದರಿಂದ ನೋಡೋಣ, ನನ್ನಿಂದ ನೀನು ನಿನ್ನಿಂದ ನಾನು ಎಂಬ ಕಲ್ಪನೆ ಮೂಡಬೇಕು ಅಂತ ಹೇಳಿ ಏನ್ ಮಾಡ್ತದೆ ಮರ, ಮರದಿಂದ ಕಲ್ಲು ಪಟಪಟನೆ ಉಳಿದಾ ಆ ಮರವನ್ನು ಬಿಟ್ಟು ಹೋಗ್ಬಿಡ್ತದೆ. ಓ ಹಾಗಾದ್ರೆ ಈಗ ನೀನು ಹೇಗೆ ಇರ್ತೀಯ? ಕಲ್ಲು ಇಲ್ಲದ ಮೇಲೆ ನಮ್ಮ ಆ ಮರವನ್ನು ಪಡೆಯುತ್ತಾರೆ ಎಂಬ ಗರ್ವ ಕಲ್ಲಿಗೆ ಬರ್ತದೆ. ನನ್ನ ಹತ್ತಿರ ನೀನು ಇಲ್ಲದೆ ಇರುವುದರಿಂದ ನಿನ್ನನ್ನು ಪಡೆದ ಹಾಕುತ್ತಾರೆ ಎಂಬ ಸೊಕ್ಕು ಗರ್ವ ಯಾರೇ ಬರ್ತದೆ? ಆ ಬೇವಿನ ಮರಕ್ಕೆ ಬರ್ತದೆ. ಇದನ್ನು ಮರವನ್ನು ಕಡಿಯುವರಿಂದ ಕಡಿಸಿ ನೇಗಿಲು ಹಾಗೂ ಚಕ್ರಗಳನ್ನು ಮಾಡಿಸು ಅಂತ ಹೇಳಿ ಮುಂದೆ ಹೋಗ್ತಾನೆ. ಆಯ್ತು ಅಂತ ಹೇಳಿ ಮಗ ಒಪ್ಕೊಳ್ತಾನೆ. ಮತ್ತೆ ಮುಂದೆ ಹೋದಾಗ ಆ ಕಲ್ಲನ್ನು ನೋಡ್ತಾನೆ. ನೋಡು ಮಗ, ಈ ಕಲ್ಲಿನಿಂದ ನನಗೆ ಉಳುಮೆ ಮಾಡಲು ಬಹಳನೇ ತೊಂದರೆ ಆಗಿದೆ. ಆ ಕಲ್ಲು ಒಡೆಯುವನ್ನು ಕರ್ಕೊಂಡು ಬಂದು ಏನ್ ಮಾಡಿದ್ವಿ, ಈ ಕಲ್ಲನ್ನು ಒಡೆಸಿ ಹಾಕಿಬಿಡು ಅಂತಂದೇಳಿ. ಆಯ್ತು ಅಪ್ಪ ಅಂತಂದೇಳಿ ಆ ಮಗ ಒಪ್ಕೊಳ್ತಾನೆ. ಇಬ್ಬರು ಮನೆಗೆ ಹೋಗುವುದನ್ನೇ ದಾರಿ ಕಾಯ್ತಾ ಇರ್ತವೆ ಕಲ್ಲು ಮರ. ಅಯ್ಯೋ, ನಾವು ಎಂತ ತಪ್ಪನ್ನು ಮಾಡಿದ್ದೇವೆ, ಒಬ್ಬರನ್ನೊಬ್ಬರು ಬಿಟ್ಟು ನಾವು ಎಂತ ಒಂದು ಸಂಕಷ್ಟ ಸಿಲುಕಿದ್ದೇವೆ, ಸಂಕಷ್ಟ ಅಂದ್ರೆ ಕಷ್ಟಕ್ಕೆ ಸಿಲುಕಿದ್ದೇವೆ ಎಂಬ ಭಾವನೆ ಇಬ್ಬರಲ್ಲಿ ಮೂಡ್ತದೆ. ಆಗ ಅವರಿಬ್ಬರನ್ನ ದಾರಿಯಲ್ಲಿಯೇ ಕಾಯ್ತದಂತಹ ಕಲ್ಲು ಹೇಳಿದ್ವಿ, ಬೇವಿನ ಮನವೇ ಬರಲಾ ಕೇಳ್ತದೆ. ಬಾ ಅನ್ಬಿಡ್ತದೆ ಬೇಗಾದ್ರೆ. ಯಾವಾಗ ಬಾ ಅಂತ ಪಟಪಟನೆ ಬಂದು ಮತ್ತೆ ನಿಲ್ತದೆ ಆ ಬೇವಿನ ಮರದ ಕೆಳಗೆ ಬಂದು ನಿಲ್ತದೆ. ಮಾರನೇ ದಿವಸ ಅಂದ್ರೆ ಮುಂದಿನ ದಿವಸ ಒಂದು ದಿವಸ ಬರ್ತಾರೆ ಯಾರು ಮೊದಲಿಗೆ ಮರ ಕಡಿಯೊಂದು ಬರ್ತಾನೆ. ಈ ರೀತಿ ಒಂದು ಬಡ್ಲಿಯನ್ನು ತೆಗೆದುಕೊಂಡು ಬರ್ತಾನೆ. ಬಂದು ಮರದ ಕೆಳಗೆ ಕಲ್ಲು ಇರ್ತದೆ, ಅದರ ಮೇಲೆ ಬೇವಿನ ಮರ ಇರ್ತದೆ. ಬೇವಿನ ಮರವನ್ನು ನೋಡಿ ಅವನಲ್ಲಿ ಭಯ ಭಕ್ತಿ ಉಂಟಾಗ್ತದೆ. ಅಯ್ಯೋ, ಇದು ಅಮ್ಮನ ಮರ ಅಂತಂದೇಳಿ ಆ ಮರ ಕಡಿಯೋದನ್ನು ಬಿಟ್ಟು ನಮಸ್ಕಾರ ಮಾಡಿ ಅವನು ಹೊರಟು ಹೋಗ್ತಾನೆ. ನಂತರ ಯಾರು ಬರ್ತಾರೆ, ಕಲ್ಲು ಒಡೆಯವನು ಬರ್ತಾನೆ. ಅಯ್ಯೋ, ಇದು ಅಮ್ಮನ ಕಲ್ಲು ಅಂತಂದ್ರೆ ಅವನು ಕೂಡ ಇದ್ರಿ, ಅದಕ್ಕೆ ನಮಸ್ಕಾರ ಮಾಡಿ ಹೋಗ್ತಾನೆ. ಆವಾಗ ಇವರಿಬ್ಬರಿಗೂ ಗೊತ್ತಾಗ್ತದೆ, ಓ ಹಾಗಾದ್ರೆ ನಾವಿಬ್ಬರು ಒಟ್ಟಿಗೆ ಬಾಳುವುದರಿಂದ ಸುಖವಾಗಿರಬಹುದು ಎಂಬ ಅಂಶ ಆ ಬೇವಿನ ಮರಕ್ಕೂ ಮತ್ತು ಕಲ್ಲಿಗೂ ಕೂಡ ಅರ್ಥ ಆಗ್ತದೆ. ಹಾಗಾದ್ರೆ ಪ್ರಿಯವಿದ್ಯಾರ್ಥಿಗಳೇ, ಇದರಿಂದ ನಮ್ಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ, ಎಲ್ಲರೂ ಒಟ್ಟಾಗಿ ಬಾಳಿದರೆ, ಎಲ್ಲರೂ ನಾವು ಸುಖವಾಗಿ ಬಾಳ